आत्मे वीक्षकरे संगम अकाडमी यूट्यूब चानल स्वागत सुस्वागत ना निम्म आर एस दय नम चानल सब्सक्राइब माडि वाच माडि लाइक माडि कमेंट माडि स्नेहितरे बजेट बग्गे ईगागले एरडु एपिसोड माडिदिनि ओंदु बजेट न स्वरूप एरडनेयदु ई वर्ष 23 24ने सालन केंद्रद बजेट नल्लि बडवरिगागि याव याव रीतियल्लि अनुकूलगळन्नु माडिकोट्टिदे ಬಡವರಿಗೂ ಕೂಡ ಸೂಕ್ತವಾದಂಥ ಬಜೆಟನ್ನು ಸಿದ್ಧಪಡಿಸಿದ್ದೇನೆ ಅಂತ ಹೇಳಿದ್ದೆ. ಇನ್ನು ಇಬ್ಬರಿಗೆ ಹೇಳಬೇಕಾಗಿದೆ, ಮಧ್ಯಮ ವರ್ಗದವರು ಮತ್ತು ಸ್ಥಿತಿವಂತರು ಅಥವಾ ಸಿರಿವಂತರಿ. ಅದು ನಾನು ಹೇಳ್ತೀನಿ. ಸದ್ಯಕ್ಕೀಗ ನಾನಿಲ್ಲಿ ಎರಡು ವಿಷಯ ತೆಗೆದುಕೊಳ್ತಾಯಿದ್ದೀನಿ. ಒಂದು ನಾನ್ ಪ್ಲ್ಯಾನ್ಡ್ ಎಕ್ಸ್ಪೆಂಡಿಚರ್ ಮತ್ತು ಪ್ಲ್ಯಾನ್ಡ್ ಎಕ್ಸ್ಪೆಂಡಿಚರ್ ಅಂತ. ನಾನ್ ಪ್ಲ್ಯಾನ್ಡ್ ಎಕ್ಸ್ಪೆಂಡಿಚರ್, ಪ್ಲ್ಯಾನ್ಡ್ ಎಕ್ಸ್ಪೆಂಡಿಚರ್ ಕನ್ನಡದಲ್ಲಿ ಯೋಜನೇತರ ವೆಚ್ಚಗಳು ಮತ್ತು ಯೋಜನಾ ವೆಚ್ಚಗಳು ಅಂತ. ಯೋಜನೇತರ ವೆಚ್ಚಗಳು ಅಂದ್ರೇನು? ಬಹಳ ಸುಲಭ. ಯಾವ ಯಾವ ವೆಚ್ಚವನ್ನು ನಿಲ್ಲಿಸಲು ಸಾಧ್ಯವಿಲ್ಲವೋ ಅವುಗಳನ್ನು ಯೋಜನೇತರ ವೆಚ್ಚ ಅಂತ ಕರಿತೀವಿ, ನಾನ್ ಪ್ಲ್ಯಾನ್ಡ್ ಎಕ್ಸ್ಪೆಂಡಿಚರ್. 5 ವರ್ಷಕ್ಕೊಂದ್ಸಾರಿ ಅವುಗಳನ್ನ ಕೆಲವು ಸೇರಿಸ್ತಾ ಹೋಗ್ತಾರೆ. ಉದಾಹರಣೆಗೆ ಸಂಬಳ ಕೊಡಬೇಕು ನೌಕರರಿಗೆ, ನಿಲ್ಸೋಕ್ಕೆ ಸಾಧ್ಯ ಇಲ್ಲ. ಪೆನ್ಷನ್ ಕೊಡಬೇಕು, ಕೊಟ್ಬಿಡ್ಬೇಕು, ನಿಲ್ಸೋಕ್ಕೆ ಸಾಧ್ಯ ಇಲ್ಲ. ಸಾಲ ತಂದಿರ್ತಾರೆ ಬೇರೆ ಬೇರೆ ಕಡೆಯಿಂದ, ಜನಗಳಿಂದಲೂ ಕೂಡ ಸಾಲ ತೊಗೊಂಡಿರ್ತಾರೆ. ಅವುಗಳಿಗೆ ಬಡ್ಡಿಯನ್ನು ಪಾವತಿಸಬೇಕು, ನಿಲ್ಸೋಕ್ಕೆ ಬರೋದಿಲ್ಲ. ಕೆಲವು ವಿಷಯಗಳಿಗೆ ಸಬ್ಸಿಡಿ ಕೊಟ್ಟಿರ್ತಾರೆ, ಆ ಸಬ್ಸಿಡಿಯನ್ನು ಸರ್ಕಾರ ಕೊಡಬೇಕು. ಯಾರಿಗೆ? ಕಂಪನಿಗಳಿಗೆ. ಜನಗಳಿಗೆ ಕಂಪನಿಗಳು ಕೊಟ್ಟಿರ್ತವೆ, ಸಬ್ಸಿಡಿಯನ್ನು ನಿಲ್ಸೋಕ್ಕೆ ಸಾಧ್ಯ ಇಲ್ಲ. ಇದರ ಜೊತೆಗೆ ಡಿಫೆನ್ಸ್, ರಕ್ಷಣಾ ವೆಚ್ಚವನ್ನು ಯಾವ ಕಾರಣಕ್ಕೂ ತಗ್ಗಿಸಲು ಸಾಧ್ಯವಿಲ್ಲ. ಇವುಗಳನ್ನು ನಾವು ಯೋಜನೇತರ ವೆಚ್ಚಗಳು ಅಂತ ಕರಿತೀವಿ. ಮತ್ತು ಯೋಜನಾ ವೆಚ್ಚಗಳು ಅಂದರೆ, ಯೋಜನಾ ವೆಚ್ಚಗಳು ಅಂದರೆ ಅದರಲ್ಲಿ ಎರಡು ವಿಧ ಇರ್ತವೆ. ಕೆಲವು ಖರ್ಚುಗಳಷ್ಟೇ, ಆದರೆ ಅದನ್ನು ವರಮಾನ ಇರಲ್ಲ. ಇದನ್ನು ನಾವು ಯೋಜನಾ ವೆಚ್ಚ ಅಂತೀವಿ. ಉದಾಹರಣೆಗೆ ಕೆಲವೊಂದು ಹಣವನ್ನು ಖರ್ಚು ಮಾಡ್ತಾ ಇರ್ತಾರೆ, ಆದರೆ ಕಾಯಮ್ಮಾಗಿ ಖರ್ಚು ಮಾಡಬೇಕಾಗಿಲ್ಲ. ಉದಾಹರಣೆಗೆ ವಿದ್ಯಾರ್ಥಿಗಳಿಗೆ ಯಾವುದೋ ಟೂರ್ ಪ್ಯಾಕೇಜ್ ಅಂತ ಮಾಡ್ತಾರೆ. ಯಾವುದೋ ಒಂದು ಸರ್ಕಾರ ಬಂತು, ವಿದ್ಯಾರ್ಥಿಗಳಿಗೆ ಟೂರ್ಗಾಗಿ ಪ್ರತಿ ವಿದ್ಯಾರ್ಥಿಗೆ 500 ರೂಪಾಯಿ ಕೊಡ್ತಾ ಇದ್ದೀವಿ ಅಂತ ಬಿಡ್ತಾರೆ. ಇದು ಕಾಯಮ್ಮಲ್ಲ, ಈ ವರ್ಷ ಕೊಟ್ಟು 1 ವರ್ಷ ಕೊಡದೇ ಇದ್ರು ಗೋವಿಂದ ಕೊಡಲೇಬೇಕು ಅಂತ ಇಲ್ಲ. ಅಂದರೆ ತಾತ್ಕಾಲಿಕವಾದಂಥ ಖರ್ಚುಗಳು, ಮಾಡಲೇಬೇಕಾಗಿರುವ ವೆಚ್ಚಗಳು ಅಲ್ಲ. ಅದೇ ರೀತಿ ಯಾವುದೋ ಒಂದು ಕನ್ಸ್ಟ್ರಕ್ಷನ್ ನಡೀತಾ ಇದೆ, ನೀರಾವರಿದಿರ್ಬೋದು, ಕಾಮಗಾರಿ ರಸ್ತೆದಿರ್ಬೋದು, ಈ ತರಹದ್ದು. ಈ ವರ್ಷ 1,000,000 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡೇ ತಿರ್ತೀವಿ ಅನ್ನೋ ತೀರ್ಮಾನಕ್ಕೆ ಬಂದಿರ್ತಾರೆ. ಆದರೆ ಅಷ್ಟು ಹಣ ಕೊಡಲಿಕ್ಕೆ ಸಾಧ್ಯ ಆಗಲ್ಲ, 2,000 ಕೋಟಿ ಖರ್ಚಾಗ್ಬೋದು, ಕಡಿಮೆ ಆಯಿತು. ಇದು ಕೂಡ ಯೋಜನಾ ವೆಚ್ಚ. ಹಾಗೆಯೇ ಜನಗಳಿಗೆ ಇನ್ನೊಂದಷ್ಟು ಸವಲತ್ತು ಕೊಡ್ತೀವಿ ಅಂತ ಹೇಳಿರ್ತಾರೆ, ಕೊಡೋಕ್ಕಾಗದೇ ಇರ್ಬೋದು. ಇವೆಲ್ಲವೂ ಕೂಡ ಯೋಜನಾ ವೆಚ್ಚ. ಇನ್ನೂ ಇದರೊಳಗೊಂದಿದೆ, ಯೋಜನಾ ವೆಚ್ಚದಲ್ಲಿ ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟ್ ಹೆಸರು ನಾವು 2,000 ಶಾಲಾ ಕಟ್ಟಡಗಳನ್ನು ನಿರ್ಮಿಸ್ತೀವಿ ಅಂತ ಹೇಳಿರ್ತಾರೆ. 1,000 ಆಗ್ಬೋದು, ಕಡಿಮೆನೂ ಆಗ್ಬೋದು. ಒಂದು ಹೇಳಿದಷ್ಟೇ ಆಗಬೇಕು ಅಂತಾಗಲಿ, ಕಡ್ಡಾಯ ಅನ್ನೋದಾಗಲಿ ಇಲ್ಲ. ಹೀಗಾಗಿ ಯೋಜನೇತರ ವೆಚ್ಚಗಳು ಅಂದರೆ, ಮೊದಲು ಹೇಳಿದ್ದೇನೆ, ಎಂಪ್ಲಾಯೀಸಿಗೆ ಕೊಡುವಂಥ ಸಂಬಳ, ಆಗಾಗ ಈಗಾಗಲೇ ಅವರು ನಿವೃತ್ತಿಯಾಗಿರ್ ಕೊಡ್ತಾರಂಥ ಪೆನ್ಷನ್ ಅಥವಾ ಪಿಂಚಣಿ, ಡಿಫೆನ್ಸ್ ರಕ್ಷಣಾ ವೆಚ್ಚ, ಸಾಲಗಳಿಗೆ ಕಟ್ಟುವಂಥ ಬಡ್ಡಿ ಮತ್ತು ವಸೂಲು, ಜೊತೆಗೆ ಸಬ್ಸಿಡಿ, ಇಷ್ಟೂ ಕೂಡ ಇದು. ಸಂಬಳದಲ್ಲಿಯೂ ಕೂಡ ಹೇಳ್ತೀನಿ ಕೇಳಿ, ಯಾರೋ ಇತ್ತೀಚೆಗೆ ಆ ಒಂದು ಗ್ರ್ಯಾಂಟಿನ ಅಡಿಗೆ ಒಳಪಡ್ತಾರೆ. ಒಂದು ಇನ್ಸ್ಟಿಟ್ಯೂಷನ್ ಒಂದು 20 ಶಾಲೆ ಇದ್ದಾವೆ ಅಂತ ಇಟ್ಕೊಳ್ಳಿ, ಆದರೆ 19 ಭಾಳ 20-30 ವರ್ಷದವು. ಇನ್ನೊಂದು ಯಾವುದೋ ಒಂದು ಶಾಲೆ ಲಾಸ್ಟ್ ಇಯರ್ ಗ್ರ್ಯಾಂಟ್ಗೆ ಅಡ್ಮಿಟ್ ಆಗಿದೆ, ಅವ್ರಿಗೂ ಸಂಬಳವೇ ಕೊಡ್ತದೆ ಸರ್ಕಾರ. ಆದರೆ ಅದು ನಾನ್ ಪ್ಲ್ಯಾನ್ಡಿಗೆ ಬರಲ್ಲ, ಪ್ಲ್ಯಾನ್ಡ್ ಅದಕ್ಕೆ 1 ವರ್ಷಕ್ಕೊಂದ್ಸಾರಿ ನಿಗದಿ ಮಾಡ್ತಾರೆ. ಅವೆಲ್ಲ ಅಲ್ಲಿವರೆಗೂ ಅದು
ಪ್ಲ್ಯಾಂಡಲ್ಲಿ ಇರ್ತದೆ. ಯಾವಾಗ ಒಂದ್ಸರಿ ಪ್ಲ್ಯಾಂಡಲ್ಲಿದೆ ಅಂದರೆ ರೆಡಿ ದುಡ್ಡಿರಲ್ಲ, ಕೆಲವು ಸಾರಿ ಸಂಬಳಗಳು ಲೇಟ್ ಆಗ್ಬೋದು. ಒಂದೇ ಸಂಸ್ಥೆ 10 ಶಾಲೆಗಳಿದ್ದಾವೆ, 9 ಶಾಲೆಯವರು ಪ್ರತಿ ತಿಂಗಳು ನಿಗದಿತವಾಗಿ ನಿಯಮಿತವಾಗಿ 10ನೇ ತಾರೀಕೊಳಗೋ 5ನೇ ತಾರೀಕೊಳಗೋ 1ನೇ ತಾರೀಕು ಸಂಬಳ ತಗೊಂತಾರೆ. ಇನ್ನೊಂದು ಶಾಲೆ ಇದೆಯಲ್ಲ ಇತ್ತೀಚೆಗೆ ಗ್ರ್ಯಾಂಟ್ ಅಡ್ಮಿಟ್ ಆಗಿರೋದು, ಅದಕ್ಕೆ ಅಷ್ಟು ಬೇಗ ಸಂಬಳ ನಿಧಾನ ಆಗ್ಬೋದು, 3 ತಿಂಗಳಿಗೊಂದ್ಸರಿ ಆಗ್ಬೋದು. ಕಾರಣ ಅದು ಪ್ಲ್ಯಾಂಡಲ್ಲಿ ಇರ್ತದೆ. ಅದು ಯಾವಾಗ ಇನ್ನೊಂದ್ಸರಿ ಇನ್ನೊಂದು ಪಂಚವಾರ್ಷಿಕ ಯೋಜನೆ ಬಂದಾಗ ಅದನ್ನು ಸೇರಿಸ್ತಾರೆ. ಈ ರೀತಿಯ ವಿಷಯಗಳು ಇರ್ತವೆ. ಇದು ಜೊತೆಗೆ ಪ್ಲ್ಯಾಂಡ್ ಎಕ್ಸ್ಪೆಂಡಿಚರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದರಲ್ಲಿ ಒಂದು ಭಾಗ ಬರ್ತದೆ, ಆ ಭಾಗದ ಮಹತ್ವ ಏನು ಅನ್ನೋದನ್ನು ನೆಕ್ಸ್ಟ್ ಎಪಿಸೋಡ್ನಲ್ಲಿ ಹೇಳ್ತೀನಿ. ನಮಸ್ಕಾರ.